ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋದಿಂದ 100 ಮೈಲು ದೂರದಲ್ಲಿರುವ ಸೀತಾಪುರ ಜಿಲ್ಲೆಯಲ್ಲಿರುವ ನೈಮಿಷಾರಣ್ಯ ಗಡಿಗಡಿಗೂ ಆಶ್ಚರ್ಯವನ್ನು ಉಂಟುಮಾಡುವ ದೇವರ ನಾಡಾಗಿದೆ. ಇಲ್ಲಿರುವ ಶ್ರೀ ವ್ಯಾಸರ ಗದ್ದುಗೆಯ ಮಹಾತ್ಮೆ ಅಪರಿಮಿತವಾದದ್ದು. ದ್ವಾಪರಯುಗದಲ್ಲಿ ಆಷಾಢ ಮಾಸ ಶುಕ್ಲ ಪಕ್ಷದ ಗುರುಪೂರ್ಣಿಮಾ ದಿವಸ ಸತ್ಯವತಿ ಮತ್ತು ಋಷಿ ಪರಾಶಯರ ಪುತ್ರನಾಗಿ ಜನಿಸಿದವರೇ ಶ್ರೀ ವೇದವ್ಯಾಸರು. ಇವರು ಜನಿಸಿದ್ದೇ ವೇದವನ್ನು ವಿಭಜಿಸುವುದಕ್ಕಾಗಿಯೇ ಎಂಬ ಪ್ರತೀತಿ ಇದೆ. ಇವರು ಜನಿಸುತ್ತಲೇ ದೊಡ್ಡ ಬಾಲಕನಾಗಿ ಇದ್ದರು ಎಂಬುದು ಒಂದು ವಿಶೇಷ ಸಂಗತಿಯಾಗಿದೆ. ಕಲ್ಪದ ಅಂತ್ಯದಲ್ಲಿ ಬ್ರಹ್ಮದೇವರು ನಿದ್ರಿಸುತ್ತಿರುವಾಗ ಬಹುದೊಡ್ಡ ಸುನಾಮಿ ಉಂಟಾಗಿತ್ತು. ಸಕಲ ಲೋಕವೆಲ್ಲ ಸಾಗರದ ಪಾಲಾಗುತ್ತಿರುವಾಗ ನಿದ್ರೆಯಲ್ಲಿದ್ದ ಬ್ರಹ್ಮನ ಬಾಯಿಂದ ಸಂಪೂರ್ಣ ವೇದವೆಲ್ಲ ಹೊರಬಂದವು. ಹಯಗ್ರೀವನೆಂಬ ದಾನವನು ಆ ವೇದವನ್ನೆಲ್ಲ ಅಪಹರಿಸಿದ್ದ. ಪರಮಾತ್ಮನು ಹಯಗ್ರೀವನನ್ನು ಸಂಹರಿಸಿ ವೇದವನ್ನು ವಾಪಸು ತಂದುಕೊಟ್ಟಿದ್ದ. ಬ್ರಹ್ಮನ ಆದೇಶದಂತೆ ವೇದವ್ಯಾಸರು ವೇದವನ್ನು 4 ಭಾಗ ಮಾಡಿದರು. ವೇದವ್ಯಾಸರು 6 ಶಾಸ್ತ್ರ 18 ಗ್ರಂಥವನ್ನು ರಚಿಸಿದರು. ಇಷ್ಟೆಲ್ಲ ರಚನೆ ಮಾಡಿದರೂ ಅವರ ಮನಸ್ಸಿಗೆ ಶಾಂತಿ ಸಿಗದೆ ಯಾವುದೋ ಕೊರತೆ ಇದೆ ಎಂದು ಆಲೋಚಿಸಿದರು. ಆವಾಗ ವೇದವ್ಯಾಸರಲ್ಲಿಗೆ ಬಂದ ಮಹರ್ಷಿ ನಾರದರಲ್ಲಿ ಭಿನ್ನವಿಸಿದಾಗ, ನೀವು ಶ್ರೀಕೃಷ್ಣನ ಬಗ್ಗೆ ವಿಶದವಾಗಿ ಕೃತಿ ರಚಿಸಿರಿ ಎಂದು ಸಲಹೆ ನೀಡಿದರು. ಈ ಸಮಯದಲ್ಲಿ ಯಾರು ಶ್ರೀಕೃಷ್ಣನ ಗ್ರಂಥವನ್ನು ಪಠಿಸುವರು ಹಾಗೂ ವೇದವ್ಯಾಸರನ್ನು ಪೂಜಿಸುವರು, ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಮತ್ತು ಸತ್ಯನಾರಾಯಣ ಕಥೆಯನ್ನು ಲಾಲಿಸುವರು, ಅಂಥವರಿಗೆ ಜೀವನದ ಎಲ್ಲ ಆಶೆ ನೆರವೇರುತ್ತದೆ ಎಂದು ನಾರದರು ವಾಗ್ದಾನ ಮಾಡಿದರು. ಜನಮೇಜಯ ಬ್ರಹ್ಮಹತ್ಯೆ ದೋಷಕ್ಕಾಗಿ ಇಲ್ಲಿ ಅಶ್ವಮೇಧ ಯಾಗ ಮತ್ತು 12 ವರ್ಷ ಯಜ್ಞ ಕೈಗೊಂಡಿದ್ದ.